ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಕೋರ್ಟ್ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ ಆಗಿರ್ತಕ್ಕಂತಹ ಚಿಕನ್ ಮಸಾಲ. ಮೊದಲಿಗೆ ನಾನಿಲ್ಲಿ 1¼ kg ಚಿಕನ್ನ ತೊಗೊಂಡಿದ್ದೀನಿ, ಹಾಗೂ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ರುಬ್ಬೋದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಹಾಗೂ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೂ 1-6 ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನೀವು ಖಾರಕ್ಕೆ ನೋಡಿ ತಕ್ಕಂತೆ ಸೇರಿಸ್ಕೊಳ್ಳಿ. 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನ್ ಕಾಳುಮೆಣಸು, ಹಾಗೂ 1-5 ಲವಂಗ, ಹಾಗೂ 1 ಟೀಸ್ಪೂನಷ್ಟು ಸೋಂಪು, ಹಾಗೂ 1-2 ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಸಹ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ಮೂತ್ ಪೇಸ್ಟಾಗಿ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಚಿಕನ್ಗೆ ರುಬ್ಬಿರ್ತಕ್ಕಂತಹ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಪೇಸ್ಟ್ ಎಲ್ಲವನ್ನು ನಾನಿಲ್ಲಿ ಚಿಕನ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ 1-2 ಟೇಬಲ್ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆನಂತರ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ, ಹಾಗೂ 1/4 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ, ಹಾಗೂ 1/4 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಎಲ್ಲವೂ ಚೆನ್ನಾಗಿ ಚಿಕನ್ ಜೊತೆಗೆ ಹೊಂದ್ಕೋಬೇಕು. ಸೊ ಆ ರೀತಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವಿಲ್ಲಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ ನಂತರ ನಾವಿಲ್ಲಿ ಚಿಕನ್ ಮಸಾಲನ ಮಾಡ್ಕೊಳ್ಳೋಣ. ಸೊ ಮ್ಯಾರಿನೇಟ್ ಮಾಡಿದ್ರೆ ಸೊ ಮಸಾಲೆ ಎಲ್ಲವೂ ಸಹ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 1 ಪ್ಲೇಟನ್ನು ಮುಚ್ಚಿ 1½ ಅವರು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೀವು ಟೈಮ್ ಇದ್ದರೆ 1 ಅವರ್ ಬೇಕಾದ್ರೂ ಇಟ್ಕೋಬೋದು. ನಾನಿಲ್ಲಿ 1½ ಅವರು ಹಾಗೆ ಇಟ್ಟಿದ್ದೀನಿ. ನಂತರ ನಾನಿಲ್ಲಿ 1 ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ನಂತರ 1 3-4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ದಪ್ಪನಾಗಿರ್ತಕ್ಕಂತಹ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊ ಇದ್ರದ್ದು ಕಲ್ಲರು ಚೇಂಜ್ ಆಗೋವರೆಗೂ, ಈರುಳ್ಳಿ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಸೊ ನೀವು ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ನೀವು ಈರುಳ್ಳಿನ ಚೆನ್ನಾಗಿ ಒಮ್ಮೆ ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದು ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ನ, ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1½ ಅವರು ಹಾಗೆ ಇಟ್ಕೊಂಡಿದ್ದೆ. ನೀವು ಟೈಮ್ ಇದ್ದರೆ 1 ಅವರ್ ಬೇಕಿದ್ರೂ ನೀವು ಮ್ಯಾರಿನೇಟ್ ಮಾಡಿ ಇಟ್ಕೋಬೋದು. ಈ ರೀತಿ ಮ್ಯಾರಿನೇಟ್ ಮಾಡಿ ನಾವು ಇವತ್ತು ಮಸಾಲ ಚಿಕನ್ ಮಸಾಲನ ಟ್ರೈ ಮಾಡ್ತಾ ಇದ್ದೀನಿ. ಪ್ರತಿ ಬಾರಿನೂ ನಾವು ಬೇರೆ ರೀತಿಯಲ್ಲಿ ಚಿಕನ್ ಮಸಾಲನ ಮಾಡಿದ್ದೆ. ಒಮ್ಮೆ ಈ ರೀತಿ ನೀವು ಕೂಡ ಒಂದು ಬಾರಿ ಟ್ರೈ ಮಾಡಿ, ಈ ರೀತಿ ಮಸಾಲೆ ಜೊತೆಗೆ ಮ್ಯಾರಿನೇಟ್ ಮಾಡಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಹಾಕೊಂಡ ನಂತರ ನಾನಿಲ್ಲಿ ಕ್ಲೋಸ್ನ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ನಾನಿಲ್ಲಿ ಹಾಗೆಯೇ ಬೇಯಿಸ್ಕೊತಾ ಇದ್ದೀನಿ. 2 ನಿಮಿಷ ಆದ ನಂತರ ಆ ಚಿಕನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಆಗಿ ನೀರನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೋಡಿ, 1-2 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಸೊ ಈ ರೀತಿ ಬಂದಿದೆ. ಆನಂತರ ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಚಿಕನ್ ಬೇಯೋದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಓಕೆ, ನಾನಿಲ್ಲಿ 1/4 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ತುಂಬ ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ. ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕಂತ ಅನಿಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋತಾ ಇದ್ದೀನಿ. ಪದೇ ಪದೇ ನೀವು ಈ ರೀತಿ ಕೈ ಆಡ್ತಾ ಬೇಯಿಸ್ಕೊಳ್ಳಿ. ಆನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಮ್ಯಾರಿನೇಟ್ ಮಾಡುವ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಸೊ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನಿಮಗೆ ರೈಸ್ಗೆ ಬೇಕಂದರೆ ನೀವು ಸ್ವಲ್ಪ ಕರಿ ರೀತಿ ನೀವು ತೆಳುವಾಗಿ ಮಾಡ್ಕೋಬೋದು, ಅಥವಾ ಚಪಾತಿ ರೋಟಿಗೆಲ್ಲ ಯೂಸ್ ಮಾಡ್ತೀನಂದರೆ ಸ್ವಲ್ಪ ಗಟ್ಟಿಯಾಗಿ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನಿಲ್ಲಿ ಗ್ರೇವಿ ರೀತಿಯೇ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಾನಿಲ್ಲಿ ಚಿಕನ್ ಬೇಯೋವರೆಗೂ 1-10 ನಿಮಿಷಗಳ ಕಾಲ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸೊ ನೀವು ಚಿಕನ್ ಬೇಯೋವರೆಗೂ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಕೂಡ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಒಮ್ಮೆ ಈ ರೀತಿ ಚಿಕನ್ ಮಸಾಲವನ್ನು ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಹೇಗೆ ಬಂತಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ರೈಸು, ರೋಟಿ ಹಾಗೂ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೂ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ, ಹಾಗೂ ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.